ಟೊಮ್ಯಾಟೋ ಬೆಳೆ ಕುಸಿತ ಹಾಗೂ ಹೂಜಿ ನೊಣದ ಹಾವಳಿಯಿಂದ ರೈತರು ಕಂಗಾಲಾಗಿದ್ದಾರೆ ಎಂದು ಸಿಎಂ ಶ್ರೀನಾಥ್ ಅವರು ತಿಳಿಸಿದ್ದಾರೆ. ಕೋಲಾರ ಅಲ್ಲದೆ ನೆರೆಯ ಜಿಲ್ಲೆಗಳು ಟೊಮ್ಯಾಟೋ ಬೆಳೆಯನ್ನು ಬೆಳೆಯುವುದರಿಂದ ಸಾಮಾನ್ಯವಾಗಿ ಬೆಲೆ ಕುಸಿತ ಉಂಟಾಗುತ್ತದೆ. ಆದರೆ ಈ ಬಾರಿಗೆ ಹೂಜಿ ನೊಣ ಟೊಮ್ಯಾಟೋ ಬೆಳೆಯನ್ನು ಹಾಳು ಮಾಡಿದೆ. ಬೆಲೆ ಕುಸಿತದ ಜೊತೆಗೆ ಹೂಜಿ ನೊಣದ ಹಾವಳಿಯಿಂದ ರೈತರಿಗೆ ತುಂಬಾ ನಷ್ಟವಾಗಿದೆ ಎಂದು ಸಿಎಂ ಶ್ರೀನಾಥ್ ಅವರು ತಿಳಿಸಿದ್ದಾರೆ. ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಟೊಮ್ಯಾಟೊ ಅವಕ ಹೆಚ್ಚಾಗಿದ್ದು, ಉತ್ತರ ಭಾರತದಲ್ಲಿ ಹೆಚ್ಚಿನ ವಿಸ್ತೀರ್ಣದಲ್ಲಿ ಟೊಮ್ಯಾಟೊ ಬೆಳೆ ಬೇಸಾಯ ಮಾಡೋದ್ರಿಂದ, ಹಾಗೆ ಜೊತೆ ಜೊತೆಗೆ ಕೋಲಾರ ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಇದೆ, ಸುತ್ತ ಪಕ್ಕದ ಜಿಲ್ಲೆ ಪಕ್ಕದ ನೆರೆ ರಾಜ್ಯಗಳು ಕೂಡ ಯಥೇಚ್ಛವಾದಂಥ ಒಂದು ಕೃಷಿ ಟೊಮ್ಯಾಟೊ ಬೇಸಾಯ ಮಾಡಿದ್ವಿ. ಹಾಗೆ ಅವಕ ಕೂಡ ಮಾರ್ಕೆಟಿಗೆ ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ಬೆಲೆಯಲ್ಲಿ ಕುಸಿತ ಉಂಟಾಗೋದು ಸಹಜ. ಆದರೆ ಈ ಬಾರಿ ಹೂಜಿ ಅನ್ನೋ ಒಂದು ಒಂದು ನೊಣ ಒಂದು ನಮ್ಮ ಬೆಳೆಗೆ ಸೋಂಕು ಹರಡಿರೋದ್ರಿಂದ ಅದು ಯಾವ ಮೂಲ ಬಂದಿದೆ ಅಂತ ಇದುವರೆಗೂ ಪತ್ತೆ ಮಾಡಲಿಕ್ಕಾಗಲಿಲ್ಲ. ಅದು ಯಥೇಚ್ಛವಾಗಿ ರೈತರಿಗೆ ಭಾಳ ತೊಂದರೆ ಆಗ್ತದೆ. ಆ ಹೂಜಿ ನೊಣ ಯಾವ ಮಟ್ಟಕ್ಕೆ ಅಂದರೆ ಪ್ರತಿಯೊಂದು ಕಾಯಿ ಟೊಮೆಟೊ ಹಣ್ಣೇನಿದೆ ಎಲ್ಲಕ್ಕೂ ಅದು ಹೂಜಿ ನೊಣ ಸೋಂಕಾಗಿ ಅದು ಸಣ್ಣ ತೂತು ಮಾಡಿ ಅಲ್ಲಿಂದ ರಸ ಹೊರಗಡೆ ಬಂದು ಕೆಟ್ಟೋಗುತ್ತದೆ ಟೊಮೆಟೊ. ಇದರಿಂದ ರೈತರಿಗೆ ಭಾಳ ನಷ್ಟ ಆಗ್ತದೆ. ಬೆಲೆ ಕುಸಿದ ಜೊತೆಗೆ ಇದು ಒಂದು ಅನಾಹುತ. ಇವೆಲ್ಲದರ ಮಧ್ಯದಲ್ಲಿ ರೈತ ಭಾಳ ಸಂಕಷ್ಟ ಪರಿಸ್ಥಿತಿ ಉದ್ಭವ ಆಗಿದೆ. ಮತ್ತೆ ಸರ್ಕಾರಗಳಿಗೂ ಮತ್ತೆ ಮನವಿ ಮಾಡ್ತೀನಿ, ಇದು ಮೂಲ ಎಲ್ಲಿಂದ ಬಂತು, ಇದು ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮ ಆದಂತ ಒಂದು ರೀತಿಯಲ್ಲಿ ಪರಿಶೀಲಿಸಿ ಅದಕ್ಕೆ ಏನು ಸಂಶೋಧನೆಗೆ ಒಳಪಡಿಸಿ ಅದು ಸರಿಯಾದಂತ ತೀರ್ಮಾನ ತಗೊಂಡು ರೈತರಿಗೆ ಮನವಿ ಅಥವಾ ಜಾಗೃತಿ ಮೂಡಿಸಿಲ್ಲ ಅಂದ್ರೆ ರೈತ ಇನ್ನಷ್ಟು ನಷ್ಟಕ್ಕೊಳಗಾಗ್ತಾರೆ. ಇವತ್ತು ದಿವಸ ಕೇವಲ 10 ರೂಪಾಯಿಂದ 15 ಕೆಜಿ ಬಾಕ್ಸ್ 10 ರೂಪಾಯಿಂದ 80 ರೂಪಾಯಿ ಗರಿಷ್ಠ 100 ರೂಪಾಯಿ ಹೋಗ್ತಾ ಇದೆ. ಇದು ರೈತರಿಗೆ ಕಟಾವು ಮಾಡಿದ ಕೂಲಿ ಕೂಡ ಬರೋದಿಲ್ಲ. ಇದು ಬಹಳ ದುರಂತ. ಮತ್ತೆ ಮುಂದುವರೆದು ಇನ್ನು ಕೆಲವು ಒಂದು ತಿಂಗಳಿಂದ ಅಂದರೆ ಮಾರ್ಚ್ ಏಪ್ರಿಲ್ ನಂತರ ಸುಗ್ಗಿ ಕಾಲ ಸ್ಟಾರ್ಟ್ ಆಗಿದೆ, ಅವಾಗ ಇನ್ನಷ್ಟು ಸರಬರಾಜ್ ಆಗ್ತದೆ. ಮತ್ತಷ್ಟು ಈಗಾಗಲೇ ಎರಡು ತಿಂಗಳಿಂದ ಏನು ನಿರಂತರವಾದ ಒಂದು ಮಳೆ ಬಿತ್ತು, ಹಾಗಾಗಿ ಕೆರೆ ತುಂಬಿರೋದ್ರಿಂದ ಬೋರ್ವೆಲ್ ರೀಚಾರ್ಜ್ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ವಿಸ್ತಾರದಲ್ಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಅನಂತಪುರ, ಚಿತ್ರದುರ್ಗ, ಚಳ್ಳಕೆರೆ ಈ ಒಂದು 6-7 ಜಿಲ್ಲೆಯಿಂದ ಟೊಮೆಟೊ ಬೆಳೆದು ಕೋಲಾರ ಸರಬರಾಜ್ ಆಗ್ತದೆ. ಹಾಗಾಗಿ ಮಾರುಕಟ್ಟೆ ಕುಸಿತ ಉಂಟಾಗುವ ಸಂದರ್ಭಗಳು ಜಾಸ್ತಿ ಇದಾವೆ. ಸರ್ಕಾರ ಎಚ್ಚೆತ್ತುಕೊಂಡು ಬೇರೆ ರಾಜ್ಯಕ್ಕೂ ಅಥವಾ ಬೇರೆ ದೇಶಗಳಿಗೆ ರಫ್ತು ಮಾಡೋ ನಿಟ್ಟಿನಲ್ಲಿ ಇನ್ನಷ್ಟು ಕಾರ್ಯಪ್ರವೃತ್ತ ಆಗಬೇಕು. ಹಾಗಾಗಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಇನ್ನಷ್ಟು ವಿಸ್ತರಣೆ ಮಾಡಿದಾಗ ಬೆಲೆ ಕೂಡ ಒಳ್ಳೆ ಬೆಲೆ ಸಿಗುವಂತ ಮುಂದೆ ಈಗ ಯುದ್ಧ ನಡೀತಾ ಇದೆಯಲ್ಲ ಸರ್, ಅಲ್ಲೇನು ಅದು ಅದಕ್ಕೆ ತಮಗೆ ಸಂಬಂಧಪಡೋದಿಲ್ಲ. ಆದರೆ ನೆರೆ ದೇಶಗಳೇನಿದಾವೆ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ನೇಪಾಳ, ಇದಕ್ಕೆ ಸ್ವಲ್ಪ ಲಿಬರಲೈಸೇಷನ್ ಮಾಡಬೇಕು, ಇನ್ನಷ್ಟು ಮುಕ್ತಗೊಳಿಸಬೇಕು ವ್ಯಾಪಾರ. ಮುಕ್ತಗೊಳಿಸಿದ್ದಾರೆ ಇಲ್ಲಿಂದ ಸರ್ಪ್ರೈಸ್ ಆಗ್ತದೆ. ಅದೇನಾಗ್ತದೆ, ಕೆಲವೊಂದು ನಿಯಮಿತ ಒಂದು ಸೀಮಿತ ಅವಧಿ ನಿಗದಿ ಮಾಡ್ತಾರೆ ಅದಕ್ಕೆ ಸರ್ ಇಲ್ಲಿಂದ ರಫ್ತು ಮಾಡಲಿಕ್ಕೆ. ಹಾಗಾಗದೆ ವರ್ಷ ಪೂರ್ತಿ ಅದನ್ನು ಮುಕ್ತಗೊಳಿಸಿದ್ದಾದ್ರೆ ವ್ಯಾಪಾರ ಇನ್ನಷ್ಟು ನಮ್ಮ ಭಾರತ ರೈತರಿಗೆ, ವಿಶೇಷವಾಗಿ ದಕ್ಷಿಣ ಭಾರತ ರೈತರಿಗೆ ಅನುಕೂಲ ಆಗ್ತದೆ, ಅದರಲ್ಲಿ ಕೋಲಾರ ಜಿಲ್ಲೆ ರೈತರಿಗೆ.